ನಿಮ್ಮ ಮೇಲೆ ಒಂದು ಗಂಭೀರ ಆರೋಪ ಬಂದಿತ್ತು ಸರ್, ಅದಾದ್ಮೇಲೆ ಕುಮಾರಸ್ವಾಮಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ನೋಡ್ರಿ ಶ್ರೀಕಾಂತ್ ಹಾಕಿದ್ದೀನಿ, ಅವನ ಪೆನ್ ಡ್ರೈವು ಅವೆಲ್ಲ ಕುಮಾರಸ್ವಾಮಿಗೆ ಗೊತ್ತು, ಕುಮಾರಸ್ವಾಮಿಗೆ ಎಲ್ಲ ಕಂಪ್ಲೀಟ್ ಗೊತ್ತಿರೋಂಥ ವಿಚಾರ. ಅವನು ಅವನು ಯಾರೋ ಲಾಯರ್ಗೆ ಯಾರೋ ಎಲ್ಲ ಮಾತಾಡ್ತಾ ಇದ್ದಾರೆ. ಪಾಪ ಕುಮಾರಣ್ಣಗೆ ನಂಗೆ ರಾಜೀನಾಮೆಗೆ ಬೇಕಂತೆ, ಪಾಪ ರಾಜೀನಾಮೆ ಬೇಕಂತೆ. ಹಾಂ, ಅದೇನೋ ವಕೀಲರ ನಾಯಕದ ಪೈಪೋಟಿ ಅಂತೆ. ರಾಜೀನಾಮೆ ಕೊಡೋಣ ಕೊಡೋಣ ರಾಜೀನಾಮೆ, ಪಾಪ ಬೇಕಲ್ವ ಅವ್ರಿಗೆ ಎಲ್ಲ, ಒಬ್ಬರನ್ನೇ ಮುಗಿಸೋದೇ ಅಲ್ವ ಅವ್ರ ಕೆಲಸ. ಎಲ್ಲ ಬ್ಲ್ಯಾಕ್ ಮೇಲು, ಕಿಂಗ್ ಆಫ್ ಬ್ಲ್ಯಾಕ್ ಮೇಲ್. ಹಾಂ ಮಾಡಲಿ, ಕೊಡೋಣ ರಾಜೀನಾಮೆ, ಪಾಪ ಅವ್ರಿಗೆ ಆಸೆ ಇದೆ. ಇನ್ಯಾರು ಮಾಡಿ, ಇನ್ನೇನು ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ, ಆಫೀಸರ್ಗಳಿಗೆ ಎದುರಿಸೋದು, ಪಾಲಿಟಿಷಿಯನ್ಸ್ಗೆ ಎದುರಿಸೋದು, ಎಲ್ಲರಿಗೂ ಇದೇ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ. ಪಾಪ ಮಾಡಲಿ, ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ, ಅಸೆಂಬ್ಲಿ ಇದೆ ಅಲ್ಲ, ಎಲ್ಲ ತೊಗೊಂಡು ಬರಲಿ ಮಾತಾಡೋಣ. ಅಲ್ಲ ಯಾವ್ದಾದ್ರು ಡಿವೈಡ್ ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನೇನಿದೆಯೋ ಎಲ್ಲ ಬಿಚ್ಚಿಕೊಳ್ಳಿ. ಅಯ್ಯೋ ಸುಮ್ಮನೆ, ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ. ಅವ್ರು ಏನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು ತೊಗೋಬೇಡಿ ಅಂದರು. ನನಗೂ ದೇವೇಗೌಡರಿಗೂ ಅವ್ರಿಗೂ ಸಂಬಂಧ ಇಲ್ಲ, ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ. ಪಾಪ ಆತ ಮಗನೂ ಹೇಳ್ದ, ಇವ್ರು ಹೇಳಿದ್ರು. ಮತ್ತು ಇನ್ಯಾಕೆ ಊರಿಗೆ ಮಾಡ್ಕೋತಾ ಇದ್ದಾರೆ? ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮಗಳಲ್ಲಿ ಉಪ್ಪಿಂದವ್ರು ನೀರು ಕುಡಿಬೇಕು ಅಂತ ಹೇಳಿದವರು ತಿರ್ಗಾ ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ವಾಟ್ ಇದು, ಏನು ಲಾಯರ್ ಅವರು, ಏನು ಜಡ್ಜಾ? ಜಡ್ಜ್ ಅಲ್ಲ, ಎಲ್ಲ ಜಜ್ಮೆಂಟ್ ಕೊಟ್ಬಿಡೋಕ್ಕೆ. ಏನು ಪಾಯಿಂಟ್ ಬೈ ಪಾಯಿಂಟ್ ಹೋಗಿ ಕೋರ್ಟಲ್ಲಿ ವಾದ ಮಾಡಲಿ,